ಏನ್ ನೀನ್ ಹೇಳ್ತಿರೋದು? ಆಳ ಬಿದ್ದಿರೋ ಮೈಸೂರು ಲ್ಯಾಂಪ್ಸ್ ಗೋಡೌನ್ ಅಲ್ಲಿ ಅಮ್ಯುನೇಷನ್ ಎಕ್ಸ್ಚೇಂಜ್ ಆಗ್ತಾ ಇದೆ. ನಿನ್ ಕೈಲಾದ್ರೆ ಇಡಿ. ನೀನ್ ಯಾರು? ಅದಲ್ಲ ನಿನ್ಗ್ಯಾಕೆ ನನ್ನ ನಂಬರ್ ನ ಟ್ರೇಸ್ ಮಾಡ ಕ್ರೈಮ್ ಆಗಬೇಡ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂತೀನಿ. ನೋಡಿ, ಐ ವಾಂಟ್ ಯು ಪೀಪಲ್ ಟು ಬಿ ವೆರಿ ಅಲರ್ಟ್. ಓಕೆ ಓಕೆ ಸರ್. ನಾನು ಹೇಳಿದ ತಕ್ಷಣ ಸರೌಂಡ್ ಮಾಡ್ಬಿಡಿ. ಐ ಸರ್. ಆ್ಯಂಡ್ ಟೇಕ್ ಕೇರ್. ನನ್ನ ಆರ್ಡರ್ ಇಲ್ದೇನೆ ಯಾರೂ ಏನು ಮಾಡ್ಕೊಡ್ದು. ಓಕೆ ಓಕೆ ಸರ್, ಕಮ್ ಆನ್ ಗೋ. ಓಕೆ ಸರ್, ಬೇಗ ಸರ್. ನಾನಾ? ಕಮ್ ಫಾಸ್ಟ್, ಫಾಲೋ ಮೀ. ಓಕೆ ಸರ್, ಓಕೆ ಸರ್, ಬೇಗ ಬನ್ನಿ. ಏ, ನೀನ್ ಎಲ್ಗೆ? ನೀನ್ ಎಲ್ಗೆ? ನಮ್ಗೆ ಎಸಿಪಿ ಆರ್ಡರ್ ಆಗಿದೆ. ನನಗೂ ಎಸಿಪಿ ಅವ್ರು ಆರ್ಡರ್ ಮಾಡಿದ್ದಾರೆ. ಹಲೋ ಕಿಟಿ, ನಾನ್ ಮಾತಾಡ್ತಾ ಇರೋದು. ನಾ ಹೇಳೋದನ್ನ ಗಮನ ಇಟ್ ಕೇಳು. ಪೊಲೀಸ್ ರೈಡ್ ಆಗೋಕ್ ಮುಂಚೆ ನಿಮ್ ಮಾಲ್ಗಳನ್ನೆಲ್ಲ ಎತ್ಕೊಂಡು ಗ್ಯಾಂಗ್ ಸಮೇತ ಅಲ್ಲಿಂದ ಇಮ್ಮಿಡಿಯೇಟ್ ಆಗಿ ಹೊರಟೋಗು. ಡಿಸಿಪಿ ಅವರು ಸ್ಕ್ವಾಡ್ ಸಮೇತ ಅಲ್ಲಿಗೆ ಬರ್ತಾ ಇದಾರೆ. ಸರ್, ಶೂಟ್ ಮಾಡಿ ತಪ್ಸ್ಕೊಳಂಗ್ ಮಾಡ್ಬಿಟ್ಟಲ್ಲ ಸರ್. ಹಿಡ್ಕಣ್ಣಲ್ಲ ತದಕಿದ್ರ ಸ್ವಲ್ಪ ಬಾಯ್ ಆದ್ರೂ ಸರಿಗ್ ಬಿಟ್ರವನು. ನೀನೇನಿಲ್ಲಿ? ನೀವೇ ಬರ ಕೇಳಿದ್ರಲ್ಲ ಸರ್. ನಾನಾ? ಹಾ, ನಾ ವಿಶ್ ಮಾಡ್ದೆ. ನೀವೇ ಕಮ್ ಕಮ್ ಅಂತ ಸಿಗ್ನಲ್ ಕೊಟ್ಟಲ್ಲ ಸರ್. ಇವ್ನು ಬಂದಿದ್ದು ಒಳ್ಳೇದಾಯ್ತು ಸರ್, ಇಲ್ದಿದ್ರೆ ನಿಮ್ ಪ್ರಾಣ ಉಳಿತಿರ್ಲಿಲ್ಲ. ಹಾ ಸರ್, ನನ್ ಕೆಲ್ಸದ ವಿಷಯ ಇನ್ನು ಎರಡೇ ದಿನ ಉಳಿದಿರೋದು. ಜೋಬಲ್ ಬೇರೆ ಇಷ್ಟೇ. ಬಿ ಆರ್ ಪಿ ಸರ್, ನೋ ಬಿ ಪಿ. ಬಿಂದಾಸ್ ಆಗಿರ್ಬೇಕು ಸರ್. ಟೈಮಿಗೆ ಸರಿಯಾಗಿ ಆ ಇನ್ಫಾರ್ಮರಿಂದ ಇನ್ಫಾರ್ಮೇಶನ್ ಬಂದಿದ್ದಕ್ಕೆ ಆ ಎ ಸಿ ಪಿಯಿಂದ ನಾವು ಬಚಾವಾದ್ವಿ. ಅವನ ಮುಗಿಸ್ಬೇಕು ಅಂದ್ಕೊಂಡಿದ್ವಿ, ಆದರೆ ಆ ಎ ಸಿ ಪಿ ಎಸ್ಕೇಪ್ ಆಗ್ಬಿಟ್ಟ ಬಾಸ್. ಅಚ್ಚರಿ, ನಾವು ಮಾಲ್ಗಳನ್ನು ಎಕ್ಸ್ಚೇಂಜ್ ಮಾಡೋವಾಗ ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು? ಆ ಕಿಶೋರ್ದೆ ಕೆಲಸ. ಏನೋಡಿ, ಈ ಸಲ ಅವನು ನೀನು ಎಸ್ಕೇಪ್ ಆಗ್ಬಿಟ್ಟೆ ಅಲ್ಲ. ಏ ತರಲೇ ನನ್ನ ಮಗನೇ, ನೀನು ಎಷ್ಟು ಸಲ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು ನಮಗೆ ಅವರೇ ಇನ್ಫಾರ್ಮ್ ಮಾಡ್ತಾರೆ. ಲೇಯ್, ಸಲೀಮನ್ ಸಪೋರ್ಟ್ ಇದೆ ಅಂತ ಜಾಸ್ತಿ ನಿಗ್ರಬೇಡ. ಆದ್ರೂ ನಿನ್ ಸಾವು ನನ್ನ ಕೈಯಲ್ಲೇ.